ಅಹಿಂದರಾಮಯ್ಯನ ಆತ್ಮಗೌರವಕ್ಕೆ ಧಕ್ಕೆ ತಂತ ಡಿಕೆಶಿ ಗೇಮ್. ಅಪ್ಪ ಮಕ್ಕಳ ಜೊತೆ ಸೇರಿದ ಸಿದ್ದು ವಿರುದ್ಧ ಬಂಡೆ ಮಾಡಿದ್ದೇನು. ಸಿದ್ದುಗೆ ಅಪಮಾನ ಮಾಡಲು ತನ್ವೀರ್ ಧ್ರುವ ಡಿಕೆ ಅಸ್ತ್ರವಾದ್ರ. ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ ನಿಜಕ್ಕೂ ಕೆಜಿಎಫ್ ಸಿನಿಮಾದ ಕ್ಲೈಮ್ಯಾಕ್ಸ್ಗಿಂತಲೂ ರಣರೋಚಕವಾಗಿತ್ತು. ಆದರೆ ಯಾಕಾಗಿ ಕಾಂಗ್ರೆಸ್ ಮೇಯರ್ ಸ್ಥಾನವನ್ನು ಜೆಡಿಎಸ್ಗೆ ಬಿಟ್ಟುಕೊಡ್ತು ಅನ್ನೋ ಸಂಗತಿಯ ಹಿಂದೆ ಒಕ್ಕಲಿಗ ನಾಯಕರ ಒಳ ಒಪ್ಪಂದ ಎದ್ದು ಕಾಣುತ್ತಿದೆ. ಡಿಕೆ ಶಿವಕುಮಾರ್ ಹಾಗೂ ದೇವೇಗೌಡರು ಒಂದಾಗಿ ಸಿದ್ದರಾಮಯ್ಯ ಅನ್ನೋ ಅಹಿಂದ ನಾಯಕನಿಗೆ ಅನ್ಯಾಯ ಮಾಡಿದ್ರ? ಅಸಲಿಗೆ ಇದೇನಿದು ಒಕ್ಕಲಿಗರ ಗೇಮ್ ಅಂತೀರ? ಸಿದ್ದರಾಮಯ್ಯಗೆ ಮುಖಭಂಗವಾಯ್ತೋ, ದೇವೇಗೌಡರಿಗೆ ಮರ್ಮಾಘಾತವಾಯ್ತೋ ಅನ್ನೋ ಅಸಲಿ ಎತ್ತು ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಡಿಕೆಯ ಒಕ್ಕಲಿಗ ಒಳ ಒಪ್ಪಂದದ ಗೇಮ್ ಸಿದ್ದುಗೆ ಮುಖಭಂಗ ತಂತ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಿಜಕ್ಕೂ ರಾಂಗ್ ರೂಟ್ ಹಿಡಿದಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಮಾಸ್ ಲೀಡರ್ ಯಾರು ಅಂದ್ರೆ ಪ್ರಧಾನಿ ಮೋದಿ ಸಹ ಸಿದ್ದರಾಮಯ್ಯ ಅಂತಲೇ ಹೇಳುತ್ತಾರೆಯೇ ವಿನಃ ಕನಕಪುರಕ್ಕಷ್ಟೇ ಸೀಮಿತವಾಗಿರೋ ಡಿಕೆ ಶಿವಕುಮಾರ್ ಹೆಸರು ಹೇಳೋದಿಲ್ಲ. ಆದರೆ ಅಣ್ಣ ತಮ್ಮನಂತೆ ಡಿಕೆ ಸಿದ್ದು ಒಂದಾಗಿ ಸಾಗಿದ್ರಷ್ಟೇ 2023ಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋಕಾಗೋದು. ಆದರೆ ಡಿಕೆ ಶಿವಕುಮಾರ್ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯರಿಗೆ ಮುಖಭಂಗ ಮಾಡಿದ್ದಾರೆ. ಅಹಿಂದರಾಮಯ್ಯನ ತವರಿನಲ್ಲಿಯೇ ಅಪಮಾನ ಮಾಡಿದ್ದಾರೆ. ತಾನು ಕೆಪಿಸಿಸಿ ಅಧ್ಯಕ್ಷ ಅನ್ನೋ ಅಹಂಕಾರದಲ್ಲೋ ಅಥವಾ ಸಿದ್ದರಾಮಯ್ಯಗೆ ಅಪಮಾನ ಮಾಡಲೇಬೇಕು ಅನ್ನೋ ಛಲದಲ್ಲೋ ಡಿಕೆ ಅಕ್ಷರಶಃ ತಪ್ಪು ಹೆಜ್ಜೆ ಇಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಸಿದ್ದು ಅನ್ನೋ ಹುಲಿಯನ್ನು ಕೆಣಕಿದ್ದಾರೆ ಅಂದರೆ ಸೈಲೆಂಟ್ ಆಗಿಯೇ ನಗ್ತಿರೋ ಹುಲಿಯ ಯಾವ ರೀತಿಯ ಪ್ರತಿದಾಳಿ ಮಾಡ್ತಾರೆ ಅಂತ ಬಂಡೆಗೆ ಅರ್ಥವಾಗೋದು ಗಾಯಗೊಂಡ ಬಳಿಕವೇ. ಯಾಕಂದ್ರೆ ಸಿದ್ದು ವಿರೋಧದ ಮಧ್ಯೆಯೂ HDK ಹಾಗೂ HDD ಜೊತೆ ಡಿಕೆ ಶಿವಕುಮಾರ್ ಎಂದಿನಂತೆಯೇ ಒಕ್ಕಲಿಗರ ಒಳ ಒಪ್ಪಂದದ ಗೇಮ್ ಮಾಡಿಬಿಟ್ಟಿದ್ದಾರೆ. ಇದೇ ಗೇಮ್ ಇದೀಗ ಸಿದ್ದರಾಮಯ್ಯರನ್ನ ಕೊತ ಕೊತ ಕುದಿಯುವಂತೆ ಮಾಡಿದೆ. ಪಕ್ಷ ಇರೋದೇಕೆ? ನಾವೆಲ್ಲ ಪಕ್ಷದಲ್ಲಿ ಇರುವುದೇಕೆ? ರಮೇಶ್ ನೇರ ಪ್ರಶ್ನೆ. ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ ಬಗ್ಗೆ ಸ್ವತಃ ಕಾಂಗ್ರೆಸ್ ಮುಖಂಡರು ಬೇಸರಗೊಂಡಿದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡ ಬಗ್ಗೆ ರಮೇಶ್ ಕುಮಾರ್ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಪಕ್ಷದಲ್ಲಿ ಚರ್ಚಿಸದೆ ಹೇಗೆ ನಿರ್ಧಾರ ತೆಗೆದುಕೊಂಡಿರಿ? ನೀವೊಬ್ಬರೇ ನಿರ್ಧಾರ ಮಾಡೋಕ್ಕೆ ನಾವ್ಯಾಕೆ ಇರಬೇಕು? CLP ನಾಯಕರ ಅನುಮತಿ ಪಡೆದುಕೊಂಡ್ರ ಎಂದು ನೇರವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಸಂಬಂಧವೇ ಇಲ್ಲದಂತೆ ಕುಳಿತಿದ್ದ ಸಿದ್ದರಾಮಯ್ಯ ನಿನ್ನೆ ಬೆಳವಣಿಗೆ ನನಗೆ ಬೇಸರ ತರಿಸಿದೆ ಎಂದಷ್ಟೇ ಹೇಳಿ ಸುಮ್ಮನಾದರು. ಇದಾದ ಬಳಿಕ ಡಿಕೆ ಶಿವಕುಮಾರ್ ಅವರು ಅಲ್ಲಿಂದ ಎದ್ದು ಹೊರನಡೆದಿದ್ದಾರೆ. ಭಾರೀ ಕುತೂಹಲ ಮೂಡಿಸಿದ್ದ ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆ ಮೂರು ಪಕ್ಷಗಳಿಗೂ ಪ್ರತಿಷ್ಠೆಯ ಕಣವಾಗಿತ್ತು. ಹೀಗಾಗಿ ಮೂರು ಪಕ್ಷಗಳು ಸಹ ಸ್ವತಂತ್ರವಾಗಿ ಕಣಕ್ಕಿಳಿದಿದ್ದವು. ಆದರೆ ಕೊನೆಯದಾಗಿ BJP ಕನಸು ಭಗ್ನವಾಗಿದ್ದು JDS ಪಕ್ಷ ಮೇಯರ್ ಪಟ್ಟ ಅಲಂಕರಿಸಿತು. ಬಹುಮತ ಇಲ್ಲದ ಕಾರಣ ಕಾಂಗ್ರೆಸ್ ಹಾಗೂ BJPಗೆ JDS ದೋಸ್ತಿಯೇ ಅನಿವಾರ್ಯ ಎನ್ನಲಾಗಿತ್ತು. ಹೀಗಾಗಿ JDS ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಿಂಗ್ ಮೇಕರ್ ಆಗಲಿದೆ ಎಂದು ತಿಳಿಯಲಾಗಿತ್ತು. ಆದರೆ ಕೊನೆಯವರೆಗೂ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಬಗ್ಗೆ ಗುಟ್ಟು ಬಿಟ್ಟುಕೊಡದ JDS ಕೊನೆಗೆ ತಾನೇ ಗೆದ್ದು ಬೀಗಿದೆ.
ಇಂಥದ್ದೊಂದು ಗೇಮ್ ಹಿಂದೆ ಒಕ್ಕಲಿಗ ನಾಯಕರಾದ ಡಿ ಕೆ ಶಿವಕುಮಾರ್, ಎಚ್ ಡಿ ದೇವೇಗೌಡ ಹಾಗೂ ಎಚ್ ಡಿ ಕುಮಾರಸ್ವಾಮಿ ತಂತ್ರವಿತ್ತು. ನಾವೆಲ್ಲ ಸೇರಿಕೊಂಡು ಆಫ್ಟರ್ ಆಲ್ ಕುರುಬನಿಗೆ ಮತ್ತೊಮ್ಮೆ ಅಪಮಾನ ಮಾಡಬಹುದು ಅನ್ನೋ ಲೆಕ್ಕಾಚಾರವಿತ್ತು ಎನ್ನಲಾಗುತ್ತಿದೆ. ಅಸಲಿಗೆ ಇಲ್ಲಿ ಬರೀ ಸಿದ್ದರಾಮಯ್ಯಗೆ ಅಪಮಾನವಾಗಿಲ್ಲ, ದಲಿತ ರಾಮಯ್ಯನಿಗೆ ಹಾಗೂ ಟಿಪ್ಪು ರಾಮಯ್ಯನಿಗೂ ಅನ್ಯಾಯವಾಗಿದೆ. ಯಾಕಂದ್ರೆ ಇಂಥದ್ದೊಂದು ಗೇಮ್ಗೆ ಧ್ರುವನಾರಾಯಣ ಹಾಗೂ ತನ್ನಿವೀರ್ ಸೇಟ್ರನ್ನ ಡಿ ಕೆ ಶಿವಕುಮಾರ್ ದಾಳವಾಗಿ ಬಳಸಿಕೊಂಡಿದ್ದಾರೆ. ಇದೀಗ ತನಗೂ ಈ ಗೇಮ್ಗೂ ಸಂಬಂಧವೇ ಇಲ್ಲ ಅಂತ ಮೊಸರನ್ನು ಧ್ರುವನಾರಾಯಣ್ ಹಾಗೂ ತನ್ವೀರ್ ಸೇಟ್ ಮೂತಿಗೆ ಬೆಳೆಯುತ್ತಿದ್ದಾರೆ. ಅಹಿಂದ ರಾಮಯ್ಯನಿಗೆ ಅಪಮಾನ ಮಾಡೋದು ಪ್ರೀ ಪ್ಲಾನ್ ಆಗಿತ್ತ? ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆಗೂ ಮುನ್ನ ಎಚ್ ಡಿ ಕೆ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದರು. ಅಷ್ಟೇ ಅಲ್ಲ, ತನ್ನೊಂದಿಗೆ ಡಿ ಕೆ ಶಿವಕುಮಾರ್ ಮಾತಾಡೋದಕ್ಕೂ ಸಿದ್ದು ಬಿಡುತ್ತಿಲ್ಲ. ಒಂದು ಅರ್ಥದಲ್ಲಿ ಸಿದ್ದರಾಮಯ್ಯನೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ರೀತಿ ವರ್ತಿಸುತ್ತಿದ್ದಾರೆ ಅಂತೆಲ್ಲ ಹೇಳಿದ್ದರು ಕುಮಾರಸ್ವಾಮಿ. ಇದೇ ವೇಳೆಗೆ ಈ ಚುನಾವಣೆಯಲ್ಲಿ ಜೆ ಡಿ ಎಸ್ ತಾಕತ್ತು ಎಂಥದ್ದು ಅನ್ನೋದನ್ನು ಸರಿಯಾಗಿಯೇ ತೋರಿಸ್ತೀವಿ ಅಂತಲೂ ಹೇಳಿದ್ದರು. ಈ ಎಲ್ಲ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಿಮ್ಮ ಅಹಿಂದ ರಾಮಯ್ಯನಿಗೆ, ನಿಮ್ಮ ದಲಿತ ರಾಮಯ್ಯನಿಗೆ, ನಿಮ್ಮ ಟಿಪ್ಪು ರಾಮಯ್ಯನಿಗೆ ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ ಹಾಗೂ ದೇವೇಗೌಡ ಒಟ್ಟಾಗಿಯೇ ಅಪಮಾನ ಮಾಡಬೇಕು ಅಂತ ಪೂರ್ವಯೋಜಿತ ತಂತ್ರವನ್ನು ರೂಪಿಸಿ ಸಫಲರಾಗಿದ್ದಾರೆ ಎನ್ನಲಾಗುತ್ತಿದೆ. 2018ರಲ್ಲಿ ತಮ್ಮದೇ ಪಕ್ಷದ ಸಿಎಂ ಆಗಿದ್ದ ಸಿದ್ದರಾಮಯ್ಯರನ್ನು ಕುತಂತ್ರದಿಂದ ಸೋಲಿಸಿದ ದಳಪತಿಗಳೊಂದಿಗೆ ಡಿ ಕೆ ಶಿವಕುಮಾರ್ ಕೈಜೋಡಿಸೋದೇಕೆ? ಸದ್ಯ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಸಿದ್ದು ವಿರುದ್ಧವೇ ಡಿ ಕೆ ಶಿವಕುಮಾರ್ ಗೇಮ್ ಆಡಿಲ್ಲ ಅನ್ನೋದಾದರೆ ಎಚ್ ಡಿ ಕೆ ಆಡಿದ ಮಾತುಗಳ ಹಿಂದಿನ ಸತ್ಯಾಸತ್ಯತೆ ಏನು ಇದೆ? ಇಂಥ ಅನುಮಾನಗಳೇ ಒಕ್ಕಲಿಗರ ಒಳ ಒಪ್ಪಂದ ಅಹಿಂದ ರಾಮಯ್ಯನಿಗೆ ಅಪಮಾನ ಮಾಡಿದೆ ಎನ್ನಲಾಗುತ್ತಿದೆ. ಚಾಮುಂಡೇಶ್ವರಿಯ ಜೆ ಡಿ ಎಸ್ ಅಭ್ಯರ್ಥಿಯನ್ನು ಆರಿಸಿಬಿಟ್ರ ಡಿ ಕೆ ಎಚ್ ಡಿ ಕೆ? ಮುಂದಿನ ಚುನಾವಣೆಯಲ್ಲೂ ಸಿದ್ದರಾಮಯ್ಯರನ್ನು ಸೋಲಿಸಲೇಬೇಕು ಅಂತ ಒಕ್ಕಲಿಗ ನಾಯಕರ ಒಳ ಒಪ್ಪಂದ ಆಗಿಬಿಟ್ಟಿದೆ. ಈ ಸಲ ಖುದ್ದು ಡಿ ಕೆ ಶಿವಕುಮಾರ್ ಸಹ ಸಿದ್ದರಾಮಯ್ಯರನ್ನು ಚಾಮುಂಡೇಶ್ವರಿಯಲ್ಲಿ ಸೋಲಿಸೋದಕ್ಕೆ ಪಣ ತೊಟ್ಟಿದ್ದಾರೆ ಎನ್ನಲಾಗುತ್ತಿದೆ. ಇದೇ ಕಾರಣಕ್ಕೆ ಜೆ ಡಿ ಎಸ್ಗೆ ಮೇಯರ್ ಸ್ಥಾನ ಬಿಟ್ಟುಕೊಟ್ಟಿದ್ದಾರೆ ಎನ್ನಲಾಗುತ್ತಿದೆ. ಯಾಕಂದರೆ ಮೇಯರ್ ಸ್ಥಾನಕ್ಕೆ ಜೆ ಡಿ ಎಸ್ನಲ್ಲಿ 6 ಜನರು ಆಕಾಂಕ್ಷಿಗಳಿದ್ದರು. ರುಕ್ಮಿಣಿ ಅವರನ್ನೇ ಕುಮಾರಸ್ವಾಮಿ ಆಯ್ಕೆ ಮಾಡಿದ್ದರ ಹಿಂದೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಬಲವರ್ಧನೆಗೊಳಿಸುವ ತಂತ್ರಗಾರಿಕೆ ಇದೆ ಎನ್ನಲಾಗುತ್ತಿದೆ. ರುಕ್ಮಿಣಿಪತಿ ಮಾದೇಗೌಡ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶ್ರೀರಾಮ್ಪುರ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಜೆ ಡಿ ಎಸ್ ಸದಸ್ಯ. ಶಾಸಕ ಜಿ ಟಿ ದೇವೇಗೌಡ ಜಿಲ್ಲಾ ಪಂಚಾಯಿತಿ ಚುನಾವಣೆ ವೇಳೆ ಮಾದೇಗೌಡರಿಗೆ ಟಿಕೆಟ್ ನಿರಾಕರಿಸಿದ್ರು. ಈ ವೇಳೆ ಮಾದೇಗೌಡರು ಎಚ್ ಡಿ ಕೆ ಭೇಟಿ ಮಾಡಿ ಬಿ ಫಾರಂ ತಂದು ಚುನಾವಣೆಯಲ್ಲೂ ಗೆದ್ದು ತೋರಿಸಿದ್ರು. ಇದೇ ಕಾರಣಕ್ಕೆ ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ವಿರುದ್ಧ ಇದೇ ಮಾದೇಗೌಡರನ್ನು ಮುಂದಿನ ಚುನಾವಣೆಯಲ್ಲಿ ದಳದ ಹುರಿಯಾಳಾಗಿಸೋ ಲೆಕ್ಕಾಚಾರ ಹಾಕಿದ್ದಾರೆ ಎನ್ನಲಾಗುತ್ತಿದೆ. ಬದಲಾದ ಕಾಲಘಟ್ಟದಲ್ಲಿ ಜಿ ಟಿ ದೇವೇಗೌಡರೇ ಸಿದ್ದರಾಮಯ್ಯರ ಬೆನ್ನಿಗೆ ನಿಂತರೂ ಅಚ್ಚರಿ ಇಲ್ಲ. ಯಾಕಂದರೆ ಡಿ ಕೆ ಎಚ್ ಡಿ ಕೆಯ ಒಕ್ಕಲಿಗರ ಒಳ ಒಪ್ಪಂದದಲ್ಲಿ ಜಿ ಟಿ ಡಿಯನ್ನು ಸೇರಿಸಿಕೊಂಡಿಲ್ಲ ಎನ್ನಲಾಗುತ್ತಿದೆ. ಡಿ ಕೆ ಶಿವಕುಮಾರ್ ತಮ್ಮದೇ ಶಾಸಕಾಂಗ ಪಕ್ಷದ ನಾಯಕನಿಗೆ ಇಂಥ ಅಪಮಾನ ಮಾಡಿದ್ದು ಎಷ್ಟು ಸರಿ? ಡಿ ಕೆ ಮಾಡಿದ ತಪ್ಪನ್ನು ದಲಿತ ನಾಯಕ ಧ್ರುವನಾರಾಯಣ್ ಹಾಗೂ ಮುಸಲ್ಮಾನರ ನಾಯಕ ತನ್ವೀರ್ ಸೇಠ್ ಮೇಲೆ ಎತ್ತಿ ಹಾಕ್ತಿರೋದು ಎಷ್ಟು ಸರಿ? ಅಹಿಂದ ಮಂದಿಗೆ ಒಕ್ಕಲಿಗರ ನಾಯಕ ಡಿ ಕೆ ಶಿವಕುಮಾರ್ ನಿಜಕ್ಕೂ ಅನ್ಯಾಯ ಮಾಡೋದಿಲ್ಲವೇ? ಇದು ಸಿದ್ದುಗಾದ ಅಪಮಾನವಷ್ಟೇ ಅಲ್ಲ, ಇಡೀ ಅಹಿಂದ ವರ್ಗಕ್ಕೆ ಆದ ಘೋರ ಮುಖಭಂಗವಲ್ಲವೇ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.